ತಾತನ ಕಲೆ ಉಳಿಸಕ ಅಂತ ಮಾಡಕತ್ತೀವಿ ನಾವು ಇವಾಗ ನಮ್ಮ ತಾತ ಕೂಡ ಮಾಡ್ತಿದ್ದಾರೆ ಅವರಿಂದ ನಮ್ಮ ಅಪ್ಪ ಕೂಡ ಮಾಡ್ತಿದ್ದಾರೆ ಅವರಿಂದ ನಾವು ಕೂಡ ಮಾಡಬೇಕು ಅಂತ ಇಷ್ಟಪಡ್ತೀವಿ ಮಲ್ಪನಗುಡಿ ಡೊಳ್ಳು ಕುಣಿತದ ಪವರೇ ಹಾಗೆ ಆ ಡೊಳ್ಳಿನ ಶಬ್ದ ಕಿವಿಗೆ ಬಿದ್ದಾಗ ನಮ್ಮ ಕಾಲು ಕೈಗಳು ತಾನಂತಾನೆ ಆಡೋಕ್ ಶುರು ಮಾಡ್ತವೆ ಆದ್ರೆ ಈ ಡೊಳ್ಳನ್ನ ಹೇಗ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿತ್ತಾ ಈ ಕಥೆಲಿ ಹೇಳ್ತೀವಿ ನೋಡಿ ವಿಜಯನಗರ ಜಿಲ್ಲೆಯ ಮಲ್ಪನಗುಡಿಯ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಚೈತನ್ಯ ಸ್ವಸಹಾಯ ಗುಂಪಿನ ಸುಭದ್ರಮ್ಮ ಮತ್ತು ಇವರ ಮಕ್ಕಳು ಚರ್ಮವಾದ್ಯ ಮತ್ತು ಕುರಿ ಉಣ್ಣೆಯಿಂದ ಕಂಬಳಿ ಮಾಡುವುದರಲ್ಲಿ ಪ್ರವೀಣರೇ ಸರಿ ಇಂಥ ಒಂದು ಪ್ರತಿಭೆ ಇವರಿಗೆ ಬಂದಿರುವುದು ಬಳುವಳಿಯಾಗಿ ತಮಗೆ ಬಂದ ವಿದ್ಯೆಯನ್ನು ಮಕ್ಕಳಿಗೂ ಹಂಚಿದ್ದಾರೆ ನಾವು ಕೂಲಿ ಕೆಲಸ ಮಾಡ್ತಿದ್ವಿ ಇದು ಆಮೇಲೆ ನಮ್ಮ ಅಣ್ಣ ತಮ್ಮ ಏನಂದ್ರು ಎಲ್ಲ ನಮ್ಮ ಕುರಿ ಉಣ್ಣೆದು ಕಲ್ತಿಯಲ್ಲ ಮನೇನು ಎಲ್ಲ ಮಾಡಿದ್ರೆ ಎಲ್ಲ ಕಡೆಗೆ ಜೀವನ ನಡೀತೈತಿ ಹಂಗೆ ನಮ್ಮ ಕಸ ಮಾಡ್ಕೆಂತಲ್ಲ ನಾವು ಜೀವನ ನಡೆಸ್ತೇವೆ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ವತಿಯಿಂದ ನಡೆಯೋ ಎಷ್ಟೋ ಮೇಳಗಳಲ್ಲಿ ಇವರ ಚರ್ಮವಾದ್ಯಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ನಮಗೆ ಏನು ಪ್ರಯೋಜನ ಅಂದರೆ ಈಗ ನಮಗೆ ಮಾರ್ಕೆಟ್ ಸಿಗಲಿಲ್ಲರಿ ಫಸ್ಟ್ ಅಂಗಡಿ ಇಡತಕ್ಕನ ಇವರು ಚೈತನ್ಯ ಗುಂಪಿನವ್ರು ಏನಾಗ್ತಿದ್ರು ಬೇರೆ ಬೇರೆ ಊರುಗಳ ಮೇಳ ಇದೆ ಸ್ಟಾಲ್ ಹಾಕ್ತಾರ ನಿಮ್ಮದು ಅದಕ್ಕೆ ರೊಕ್ಕಕ್ಕೆ ರೊಕ್ಕನ ಆಯಿತು ನಮ್ಮ ಕಂಬಳಿ ಕೂಡ ಸೇಲ್ ಆದವಲ್ಲ ಅದೇ ನಮಗೊಂದು ಉಪಯೋಗ ಎಲ್ಲ ಖರ್ಚು ವೆಚ್ಚ ತೆಗೆದು ತಿಂಗಳಿಗೆ 30,000 ಆದಾಯವನ್ನ ಗಳಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ವಾದ್ಯಗಳನ್ನು ನುಡಿಸುವವರು ಸಿಗ್ತಾರೆ ಆದ್ರೆ ಅವುಗಳನ್ನು ತಯಾರಿಸೋರು ಬಹಳ ಅಪರೂಪ ನನಗೆ ಹೆಮ್ಮೆ ಅನಿಸ್ತತ್ ಮೇಡಂ ನನಗೆ ಸನ್ಮಾನ ಮಾಡ್ತಿದಾರ ನನಗೆ ಒಂದು ಸೈನ್ ಮಾಡಕ್ಕೆ ಬರ್ತಿರು ನನ್ನ ಮೊಮ್ಮಕ್ಕಳು ಅಜ್ಜಿ ನೀನು ಇದೆಲ್ಲ ಮಾಡ್ತಿದ್ದಿ ನೀನು ಸೈನ್ ಮಾಡೋದು ಕಲಿ ಅಂದ್ರು ಕಲಿಸ್ಯಾರ ನನಗೆ ಪ್ರಶಸ್ತಿ ಬಂದವು ಜನರೆಲ್ಲ ನಮಗೆ ಗೌರವ ಕೊಡ್ತಾರೆ ಇವರ ಮತ್ತೊಂದು ವಿಶೇಷತೆ ಅಂದ್ರೆ ಕುರಿ ಉಣ್ಣೆಯಿಂದ ಕಂಬಳಿಗಳು ಟೋಪಿಗಳನ್ನು ತಯಾರಿಸೋದು ಇವರು ದಿಟ್ಟತನದಿಂದ ಮಾಡೋ ಎಲ್ಲಾ ಕೆಲಸಗಳು ಇನ್ನೊಬ್ಬರಿಗೆ ಮಾದರಿಯಾಗಲಿ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ವತಿಯಿಂದ ಇವರಿಗೊಂದು ಬಿಗ್ ಸಲ್ಯೂಟ್